ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ವಾದಿರಾಜಃ ಶ್ರೀಪಾದೋ ಅಭೀಷ್ಟದ ಸತಾಂ. ಮಧ್ವಾಚಾರ್ಯರಿಂದ ಪ್ರತಿಷ್ಠಿತ ಯತಿ ಪರಂಪರೆಯಲ್ಲಿ ಮಧ್ವಾಚಾರ್ಯರ ನಂತರ ಅತಿ ಹೆಚ್ಚು ಪ್ರಸಿದ್ಧರಾದವರು ಸೋಂದೆ ಮಠದ ವಾದಿರಾಜರು. ಮಾಧ್ವ ಮತದಲ್ಲಿ ಹೊಸ ಲವಲವಿಕೆಯನ್ನು ಹುಟ್ಟಿಸಿ ಮತ ಪ್ರಚಾರಕ್ಕೆ ಇಂಬು ಮಾಡಿಕೊಟ್ಟು ಉಡುಪಿಯ ಪರ್ಯಾಯ ಪರಂಪರೆಯಲ್ಲಿ ಹೊಸ ಪರಿಪಾಠವನ್ನು ಹಾಕಿಕೊಟ್ಟ ಇವರನ್ನು ಮಾಧ್ವರು ಪವಾಡ ಪುರುಷರಂತೆ ಕಾಣುತ್ತಾರೆ. 120 ವರ್ಷಗಳ ತುಂಬು ಜೀವನ ನಡೆಸಿದ ವಾದಿರಾಜ ಯತಿವರ್ಯರ ಆರಾಧ್ಯ ದೈವ ಹಯವದನ ಅಥವಾ ಹಯಗ್ರೀವ. ತಮ್ಮ 8ನೆಯ ವಯಸ್ಸಿನಲ್ಲಿಯೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಇವರು 112 ವರ್ಷಗಳ ಕಾಲ ಸತತವಾಗಿ ದೈವ ಚಿಂತನೆ, ಹರಿಕೀರ್ತನೆ, ಧರ್ಮ ಪ್ರಸಾರ ಹಾಗೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಮಾಧ್ವ ಸಂಪ್ರದಾಯದವರಿಗೆ ಪೂಜ್ಯನೀಯರಾದ ಹಾಗೂ ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ಅಪಾರ ಕಾಣಿಕೆ ಸಲ್ಲಿಸಿರುವ ಶ್ರೀ ವಾದಿರಾಜರ ದಿವ್ಯ ಬೃಂದಾವನವಿರುವ ಶ್ರೀ ಕ್ಷೇತ್ರವೇ ಸೋದೆ. ಇದನ್ನು ಸೋಂದ, ಸ್ವಾದಿ ಎಂಬ ಹೆಸರುಗಳಿಂದಲೂ ಸಹ ಕರೆಯಲಾಗುತ್ತದೆ. ಸೋಂದ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಿಂದ 25 ಕಿಲೋಮೀಟರ್ ದೂರ ಸಾಗಿದರೆ ಈ ಕ್ಷೇತ್ರ ಸಿಗುತ್ತದೆ. ಸ್ವಾದಿಯಲ್ಲಿ ವಾದಿರಾಜ ಮಠವು ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ವಿರಾಜಮಾನವಾಗಿದ್ದು ಶಾಲ್ಮಲಿ ನದಿಯ ತಟದಲ್ಲಿದೆ. ಧಾರ್ಮಿಕ ಪ್ರವಾಸಿ ದೃಷ್ಟಿಯಿಂದ ಸಾಕಷ್ಟು ಪವಿತ್ರವಾದ ಕ್ಷೇತ್ರ ಇದಾಗಿದ್ದು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಪ್ರವಾಸಿಗರು ಈ ಕ್ಷೇತ್ರಕ್ಕೆ ದಿನನಿತ್ಯವೂ ಭೇಟಿ ನೀಡುತ್ತಿರುತ್ತಾರೆ. ಸೋದೆ ನೆಲದ ವಿಶೇಷವೆಂದರೆ ಜೈನ ಪರಂಪರೆಯ ಅತಿ ಪುರಾತನವಾದ ಜೈನ ಮಠ, ಶಂಕರಾಚಾರ್ಯರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತ ತಳಹದಿಯ ಸ್ವರ್ಣವಲ್ಲಿ ಮಠ ಹಾಗೂ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತ ತಳಹದಿಯ ವಾದಿರಾಜ ಮಠ, ಇವೆಲ್ಲವನ್ನು ಈ ನೆಲವು ಅಕ್ಕರೆಯಿಂದ ಪೊರೆದಿದೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಕ್ಷೇತ್ರ ಸೋದೆಯ ಕುರಿತು ಒಂದು ಕಿರುಪರಿಚಯವನ್ನು ತಿಳಿದುಕೊಳ್ಳೋಣ. ಸೋದೆ ಕ್ಷೇತ್ರದ ಮಹಿಮೆ. ಸೋದೆ ವಾದಿರಾಜ ಮಠದಲ್ಲಿ 5 ಬೃಂದಾವನಗಳಿವೆ. ಮಧ್ಯದಲ್ಲಿರುವ ಬೃಂದಾವನವು ಶ್ರೀ ವಾದಿರಾಜರದ್ದಾಗಿದ್ದರೆ ಅವರ ಎಡ ಮತ್ತು ಬಲಕ್ಕಿರುವ ಎರಡೆರಡು ಬೃಂದಾವನವು ಬ್ರಹ್ಮ, ವಿಷ್ಣು, ಶಿವ ಹಾಗೂ ವಾಯುದೇವರನ್ನು ಪ್ರತಿನಿಧಿಸುತ್ತವೆ. ಸೋದೆಯಲ್ಲಿ ಶ್ರೀ ವಾದಿರಾಜರ ಮೂಲ ಬೃಂದಾವನವನ್ನು ಹೊರತುಪಡಿಸಿದರೆ ಶ್ರೀ ರಮಾ ತ್ರಿವಿಕ್ರಮ ದೇವಾಲಯ ಹಾಗೂ ಶ್ರೀ ಭೂತರಾಜರ ಗುಡಿಗಳಿವೆ. ಶ್ರೀ ಭೂತರಾಜರ ಗುಡಿ. ಭೂತರಾಜರನ್ನು ಈ ಕ್ಷೇತ್ರದ ರಕ್ಷಕರು ಎನ್ನಲಾಗುತ್ತದೆ. ಇವರ ಪೂರ್ವನಾಮ ಶ್ರೀ ನಾರಾಯಣಾಚಾರ್ಯ. ಇವರು ಶ್ರೀ ವಾದಿರಾಜರ ಶಿಷ್ಯರಾಗಿದ್ದರು. ಒಂದು ಸನ್ನಿವೇಶದಲ್ಲಿ ಶ್ರೀ ವಾದಿರಾಜರನ್ನು ಪರೀಕ್ಷಿಸಲು ಹೋಗಿ ಅವರಿಂದ ಬ್ರಹ್ಮರಾಕ್ಷಸನಾಗು ಎಂಬ ಶಾಪವನ್ನು ಪಡೆದಿದ್ದರು. ನಂತರ ಹಲವು ವರ್ಷಗಳ ಕಾಲ ಬ್ರಹ್ಮರಾಕ್ಷಸನಾಗಿದ್ದುಕೊಂಡು ದಾರಿಹೋಕರನ್ನು ಪೀಡಿಸುತ್ತಿದ್ದ ಅವರಿಗೆ ಶ್ರೀ ವಾದಿರಾಜರೇ ಮುಕ್ತಿಯನ್ನು ಕರುಣಿಸಿದರು. ಅಂದಿನಿಂದ ಭೂತರಾಜರು ಸದಾಕಾಲ ಶ್ರೀ ವಾದಿರಾಜರ ಜೊತೆಗಿದ್ದು ಅವರ ಸೇವೆ ಮಾಡತೊಡಗಿದರು. ಶ್ರೀ ವಾದಿರಾಜರು ಸಜೀವ ಬೃಂದಾವನಸ್ಥರಾದ ನಂತರವೂ ಭೂತರಾಜರು ಈ ಕ್ಷೇತ್ರ ಪಾಲನೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಈ ಕ್ಷೇತ್ರದ ಪದ್ಧತಿಯ ಪ್ರಕಾರ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಭೂತರಾಜರಿಗೆ ಅರ್ಪಿಸಿ ಭೂತರಾಜರ ದರ್ಶನವನ್ನು ಪಡೆದ ನಂತರವೇ ಭಕ್ತರು ವಾದಿರಾಜ ಮಠದೆಡೆಗೆ ಸಾಗಿ ದರ್ಶನ ಪಡೆಯುತ್ತಾರೆ. ಈಗಲೂ ಮಾನಸಿಕ ರೋಗದಿಂದ ಬಳಲುತ್ತಿರುವವರನ್ನು ಮತ್ತು ಪ್ರೇತಬಾಧೆಯಿಂದ ಬಳಲುತ್ತಿರುವವರನ್ನು ಈ ಸ್ಥಳಕ್ಕೆ ಕರೆತರಲಾಗುತ್ತದೆ. ಅವರು ಭೂತರಾಜರಿಗೆ ಹರಕೆ ಸೇವೆಗಳನ್ನು ಸಲ್ಲಿಸುವುದರಿಂದ ಅವರ ಮನೋವಿಕಾರಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ.
ವಾದಿರಾಜರ ಬೃಂದಾವನದ ಸಮೀಪದಲ್ಲಿ ಧವಳಗಂಗಾ ಎಂಬ ಸರೋವರವಿದೆ. ಈ ಕೊಳದ ಒಂದು ಮೂಲೆಯನ್ನು ಭೂತರಾಜರ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಸ್ಥಳವನ್ನು ಜನರು ಉಪಯೋಗಿಸುವ ಹಾಗಿಲ್ಲ. ರಮಾ ತ್ರಿವಿಕ್ರಮ ದೇವಾಲಯ. ರಮಾ ತ್ರಿವಿಕ್ರಮ ದೇವಾಲಯವು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮೂಲತಃ ಬದರಿಯಲ್ಲಿದ್ದಿತ್ತು. ಈ ದೇವಾಲಯದ ಗರ್ಭಗುಡಿಯು ರಥದ ಆಕಾರದಲ್ಲಿರುವುದು ವಿಶೇಷವಾಗಿದೆ. ಈ ದೇವರನ್ನು ಸೋದೆಯಲ್ಲಿ ಪ್ರತಿಷ್ಠಾಪಿಸಿದರ ಬಗ್ಗೆ ಒಂದು ವಿಶೇಷ ಕಥೆ ಇದೆ. ಒಮ್ಮೆ ವಾದಿರಾಜರು ಬದರಿ ಯಾತ್ರೆಯನ್ನು ಮುಗಿಸಿ ಬಂದಿದ್ದರು. ಹಿಂದಿರುಗಿ ಬಂದ ಮೇಲೆ ಸೋದೆಯನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಎಂದು ಅವರಿಗೆ ತೋರಿತು. ತಮ್ಮ ಇಚ್ಛೆಯನ್ನು ತಮ್ಮ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದ ಭೂತರಾಜರಿಗೆ ಹೇಳಿದರು. ಆ ತಕ್ಷಣ ಭೂತರಾಜರು ಬದರಿಗೆ ತೆರಳಿ ರಥದ ಸಮೇತ ರಮಾ ತ್ರಿವಿಕ್ರಮ ದೇವರನ್ನು ವಾಯುಮಾರ್ಗವಾಗಿ ಹೊತ್ತುಕೊಂಡು ಬರುತ್ತಿದ್ದರು. ಆ ಸಮಯದಲ್ಲಿ ರಾಕ್ಷಸನೊಬ್ಬ ಅಡ್ಡ ಬಂದನಂತೆ. ಆಗ ಭೂತರಾಜರು ತಾವು ಹೊತ್ತಿದ್ದ ರಥದ ಒಂದು ಚಕ್ರವನ್ನು ಕಿತ್ತು ಎಸೆದು ರಾಕ್ಷಸ ಸಂಹಾರ ಮಾಡಿದರಂತೆ. ಇದರಿಂದಾಗಿಯೇ ರಮಾ ತ್ರಿವಿಕ್ರಮ ದೇವಾಲಯದ ಶಿಲಾರಥಕ್ಕೆ 3 ಚಕ್ರವಿದೆ. ಈ ರೀತಿಯ ತ್ರಿವಿಕ್ರಮ ದೇವರ ದೇವಸ್ಥಾನ ಬೇರೆಲ್ಲೂ ಕಾಣಸಿಗದು. ಈ ತ್ರಿವಿಕ್ರಮ ದೇವರ ರಥೋತ್ಸವವನ್ನು 17 ವರ್ಷಗಳ ಕಾಲ ಶ್ರೀ ವಾದಿರಾಜರೇ ನೆರವೇರಿಸಿದರು. ಅದಲ್ಲದೆ ಆಕಾಶಗಂಗಾ, ಅಮೃತಗಂಗಾ, ಪಾತಾಳಗಂಗಾ, ಶೀತಲಗಂಗಾ ಹಾಗೂ ಧವಳಗಂಗಾ ಎಂಬ ಹೆಸರಿನ ಪಂಚಗಂಗಾ ಪ್ರತಿಷ್ಠಾಪನೆಯನ್ನು ಸೋದೆಯಲ್ಲಿ ಮಾಡಿ ಅಲ್ಲಿ ನೀರಿಗೆ ಯಾವಾಗಲೂ ಕೊರತೆ ಇಲ್ಲದಂತೆ ಮಾಡಿದರು. ಆಚರಣೆ ಮತ್ತು ಸೇವಾ ಪದ್ಧತಿ. ಇಲ್ಲಿನ ವಿಶೇಷ ಪೂಜೆ ಎಂದರೆ ಭೂತರಾಜರಿಗೆ ಅನ್ನದ ಬಲಿ ಪೂಜೆ. ಬೇಸಿಗೆ ಕಾಲದಲ್ಲಿ ರಮಾ ತ್ರಿವಿಕ್ರಮ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ವಿಶೇಷ ಪೀಠದಲ್ಲಿ ಈ ಪೂಜೆಯನ್ನು ನೆರವೇರಿಸಲಾಗುವುದು. ಮಳೆಗಾಲದಲ್ಲಿ ಅಲ್ಲಿ ನಡೆಸಲು ಆಗದ ಕಾರಣ ಭೂತರಾಜರ ಗುಡಿಯ ಮುಂದೆಯೇ ಮಾಡಲಾಗುತ್ತದೆ. 2 ಅಡಿಗಳಷ್ಟು ಎತ್ತರಕ್ಕೆ ಅನ್ನದ ರಾಶಿಯನ್ನು ಹಾಕಿ ಅದಕ್ಕೆ ಕುಂಕುಮದ ನೀರನ್ನು ಕಲಸಿ ಕೆಂಪನೆ ಬಣ್ಣದ ರಾಶಿ ಮಾಡಲಾಗುತ್ತದೆ. ನಂತರ ಅದಕ್ಕೆ ಒಡೆದ ತೆಂಗಿನಕಾಯಿಯನ್ನು ಕಣ್ಣಿನಂತೆ ಇಟ್ಟು ಅದರ ಮುಂದೆ ಕುಳಿತು ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಕ್ರಮವಾಗಿ ಒಂದು ಪಂಜನ್ನು ಸಿದ್ಧ ಮಾಡಿ ಅದರಿಂದಲೇ ಆರತಿಯನ್ನು ಮಾಡಿ ಕಲಸಿದ್ದ ಕುಂಕುಮದ ನೀರನ್ನು ಆ ಪಂಜಿನ ಮೂಲಕ ನೆರೆದಿದ್ದ ಭಕ್ತರ ಮೇಲೆ ಪ್ರೋಕ್ಷಣೆ ಮಾಡಲಾಗುತ್ತದೆ. ನಂತರ ಅದೇ ನೀರನ್ನು ತೀರ್ಥವನ್ನಾಗಿ ನೀಡಲಾಗುತ್ತದೆ. ಪ್ರತಿ ದಿನವೂ ಈ ಪೂಜೆ ನಡೆದರೂ ಹುಣ್ಣಿಮೆ ಎಂದು ನಡೆಯುವ ಈ ಪೂಜೆಗೆ ಬಹಳ ಮಹತ್ವವಿದೆ. ಪುಣ್ಯಕ್ಷೇತ್ರ ಸೋದೆಯಲ್ಲಿ ಯಾವಾಗಲೂ ನಿಶಬ್ದ ತುಂಬಿ ತುಳುಕುತ್ತಿರುತ್ತದೆ. ಕೇವಲ ಭಕ್ತಿಯೊಂದೇ ಇಲ್ಲಿ ನೆಲೆಸಿರುತ್ತದೆ. ಪ್ರವಾಸಿಗರು ತಮ್ಮ ಹರಕೆಯನ್ನು ತೀರಿಸಲೆಂದೇ ಇಲ್ಲಿಗೆ ಆಗಮಿಸುತ್ತಿರುತ್ತಾರೆ. ಇಲ್ಲಿನ ವಿಶೇಷ ಸೇವಾ ಪದ್ಧತಿ ಎಂದರೆ ಕಾಯಿ ಕಟ್ಟಿಕೊಂಡು ಸೇವೆ ಮಾಡುವುದು. ಮುಂಜಾನೆಯೇ ಎದ್ದು ಪವಿತ್ರವಾದ ಧವಳಗಂಗೆಯಲ್ಲಿ ಮಿಂದು ಮಡಿಯಲ್ಲಿ ಬಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ವಾದಿರಾಜರ ಬೃಂದಾವನದ ಬಳಿ ಬಂದರೆ ಅಲ್ಲಿ ಅರ್ಚಕರು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿ ತಂದುಕೊಡುತ್ತಾರೆ. ಆ ಕಾಯಿಯನ್ನು ನೆಲಕ್ಕೆ ತಾಕಿಸದೆ ಒಂದು ವಸ್ತ್ರದಲ್ಲಿ ಕಟ್ಟಿ ಟೊಂಕಕ್ಕೆ ಕಟ್ಟಿಕೊಳ್ಳಬೇಕು. ನಂತರ ಧವಳಗಂಗೆಯಲ್ಲಿ 7 ಬಾರಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿಯೇ ವಾದಿರಾಜರ ಬೃಂದಾವನಕ್ಕೆ ಹಾಗೂ ಭೂತರಾಜರಿಗೆ 7 ಸುತ್ತು ಬರಬೇಕು. ಒಂದೊಂದು ಸುತ್ತಿನ ನಂತರವೂ ಧವಳಗಂಗೆಯಲ್ಲಿ 7 ಬಾರಿ ಮುಳುಗಿ ಏಳಬೇಕು. ಈ ರೀತಿ 3, 5, 7 ಹೀಗೆ ಬೆಸ ಸಂಖ್ಯೆಯಲ್ಲಿ ಶಕ್ತಾನುಸಾರ ದಿನಗಳಷ್ಟು ಸೇವೆ ಮಾಡಬೇಕು. ಸೇವೆಯ ನಂತರ ಆ ಕಾಯಿಯನ್ನು ಬಿಚ್ಚಿಕೊಂಡು ಮರಳಿ ವಾದಿರಾಜರ ಸನ್ನಿಧಿಗೆ ಬಂದು ಅರ್ಚಕರ ಕೈಗೆ ಕೊಟ್ಟರೆ ಅವರು ಪುನಃ ಬೃಂದಾವನದ ಬಳಿ ಇಟ್ಟು ಪೂಜಿಸಿಕೊಡುತ್ತಾರೆ. ನಂತರ ಆ ಕಾಯಿಯಿಂದ ಏನಾದರೂ ಸಿಹಿ ತಿಂಡಿ ಪ್ರಸಾದವಾಗಿ ಮಾಡಿ ಸ್ವೀಕರಿಸಬೇಕು. ಈ ರೀತಿ ಮಾಡುವುದರಿಂದ ತಮ್ಮ ಇಷ್ಟಾರ್ಥ ನೆರವೇರುವುದೆಂದು ಭಕ್ತರ ನಂಬಿಕೆ.
ಸೋದೆಯ ವಾದಿರಾಜ ಮಠದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಶಾಲ್ಮಲಾ ನದಿಯ ತೀರದಲ್ಲಿ ತಪೋವನ ಎಂಬ ಅದ್ಭುತ ಸ್ಥಳವಿದೆ. ಇಂದಿಗೂ ವಾದಿರಾಜ ಮಠಕ್ಕೆ ಬರುವ ಭಕ್ತಾದಿಗಳು ಈ ಸ್ಥಳಕ್ಕೆ ಬಂದು ದರ್ಶನ ಮಾಡಿ ತೆರಳುತ್ತಾರೆ. ಇಲ್ಲಿ 5 ಲಿಂಗಗಳನ್ನು ಕಾಣಬಹುದಾಗಿದೆ. ಸೋದೆ ವಾದಿರಾಜ ಮಠದ ದರ್ಶನದ ನಂತರ ಜೀಪುಗಳನ್ನು ಬಾಡಿಗೆಗೆ ಪಡೆದು ಈ ಸ್ಥಳಕ್ಕೆ ಭೇಟಿ ನೀಡಬಹುದಾಗಿದೆ. ತಪೋವನವು ಪುಣ್ಯ ಸ್ಥಳ ಒಂದೇ ಅಲ್ಲದೆ ನೈಸರ್ಗಿಕ ಹಚ್ಚ ಹಸಿರಿನಿಂದ ಮತ್ತು ದೈವಿಕ ಶಕ್ತಿಯಿಂದ ಕೂಡಿರುವ ಕಾರಣ ಮನಸ್ಸಿಗೆ ಮುದ ಶಾಂತಿ ಹಾಗೂ ಮನೋನಿಗ್ರಹಕ್ಕಾಗಿ ಬರುವ ಭಕ್ತಾದಿಗಳಿಗೆ ಇದು ಸೂಕ್ತ ಸ್ಥಳ. ದಂತಕಥೆಗಳ ಪ್ರಕಾರ ವಾದಿರಾಜರು ತಪೋವನಕ್ಕೆ ಬಂದು ಧ್ಯಾನಮಗ್ನರಾಗುತ್ತಿದ್ದರು. ನಂತರ ಕಡಲೆ ಬೇಳೆಯಿಂದ ತಯಾರಾದ ಸಿಹಿ ಖಾದ್ಯವಾದ ಹಯಗ್ರೀವನ್ನು ತಲೆಯ ಮೇಲೆ ಹಿಡಿದುಕೊಂಡು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸುತ್ತಿದ್ದರು. ವಿಷ್ಣುವು ಕುದುರೆಯ ರೂಪದಲ್ಲಿ ಬಂದು ಆ ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದರು ಎನ್ನಲಾಗುತ್ತದೆ. ಶ್ರೀ ವಾದಿರಾಜರು ಕನ್ನಡದಲ್ಲಿ ಲಕ್ಷ್ಮೀ ಶೋಭಾನೆ, ವೈಕುಂಠ ವರ್ಣನೆ, ಹರಿಭಕ್ತ ಲತಾ, ಸ್ವಪ್ನ ಪದ, ಮಹಾಭಾರತ ತಾತ್ಪರ್ಯ, ನಿರ್ಣಯ ಟೀಕೆ, ಕೀರ್ತನೆಗಳನ್ನು ರಚಿಸಿದ್ದಾರೆ. ಸಂಸ್ಕೃತದಲ್ಲಿ ಯುಕ್ತಿ ಮಲ್ಲಿಕ, ರುಕ್ಮಿಣೀಶ ವಿಜಯ, ಭಾರತ ಲಕ್ಷಲಂಕಾರ, ದುರ್ಗಾ ಸ್ತೋತ್ರ, ದಶಾವತಾರ ಸ್ತೋತ್ರ, ಹಯಗ್ರೀವ ಸ್ತೋತ್ರ ಮುಂತಾದ ಕೃತಿಗಳು ಪ್ರಸಿದ್ಧವಾಗಿವೆ. ಶ್ರೀ ವಾದಿರಾಜರು ಲಕ್ಷ್ಮೀ ಶೋಭಾನೆ ಎಂದು ಹಾಡಿ ಸೋದೆಯ ಅರಸರಾದ ಅರಸಪ್ಪ ನಾಯಕನ ಸತ್ತ ಅಳಿಯನನ್ನು ಬದುಕಿಸಿದ್ದರು ಎನ್ನಲಾಗುತ್ತದೆ. ಲಕ್ಷ್ಮೀ ಶೋಭಾನೆ ಎಂದು ಹಾಡಿದರೆ ವಧುವರರಿಗೆ ಲಕ್ಷ್ಮೀ ದೇವಿಯು ದೀರ್ಘ ಆಯುಸ್ಸನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಇದೆ. ಹೀಗೆ ಶ್ರೀ ವಾದಿರಾಜರ ಕೃತಿಗಳು ಒಂದೊಂದು ತನ್ನದೇ ಮಹಿಮೆಯುಳ್ಳವಾಗಿವೆ. ಮಹಾಮಹಿಮರಾದ ಭಾವಿ ಸಮೀರ ಶ್ರೀ ವಾದಿರಾಜರು 120 ವರ್ಷಗಳಷ್ಟು ದೀರ್ಘಕಾಲ ಭೂಮಿಯ ಮೇಲೆ ವಾಸವಿದ್ದು ಬಹುಜನರನ್ನು ಉದ್ಧರಿಸಿದ್ದರು. ನಂತರ ಕ್ರಿಸ್ತಶಕ 1600 ಫಾಲ್ಗುಣ ಬಹುಳ ತೃತೀಯ ದಿನದಂದು ಸಶರೀರವಾಗಿ ಸೋದೆಯಲ್ಲಿ ವೃಂದಾವನ ಪ್ರವೇಶ ಮಾಡಿದರು. ಶ್ರೀ ವಾದಿರಾಜರು ವೃಂದಾವನದಲ್ಲಿ ಕುಳಿತು ಸುಮಾರು 500 ವರ್ಷಗಳು ಕಳೆದು ಹೋಗಿವೆ. ಈಗಲೂ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಅವರ ವೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಅವರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.